ಅಮ್ಮಿಯರೆ, ಅಮ್ಮಿಯರೆ. ಜೋಗಿಯವರೇ, ನೀವ್ ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗ್ಲಿಲ್ಲ. ನೀವ್ ಇಲ್ಲಿದ್ರೆ ತಾನೇ ಗೊತ್ತಾಗಕ್ಕೆ. ನಾನು ಇಲ್ಲಿಲ್ದೆ ಇನ್ನೆಲ್ಲಿ ಹೋಗ್ಲಿ? ಈ ನಾಟಕ ಎಲ್ಲ ನನ್ ತಾವ್ ಬೇಡ ಅಮ್ಮಿಯವ್ರೆ. ಗ್ರೀಸ್ ಮೀ ನಿಮ್ ತಾವ್ ಹೆಂಗ್ ನಡ್ಕೊಂಡ್ಲು ಅಂತ ನಾನು ನೋಡಿದೆ. ಅವಳು ಹಿಂಗ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಂತ್ಕೊಂಡು ನೋಡ್ದವನ್ ನಾನು, ನನ್ಗೆ ಈ ಪಾರ್ಟಿ ಬೇಜಾರಾಯ್ತದೆ. ಅಯ್ಯೋ, ಅಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ಗ್ರೀಷ್ಮನ್ ಮಾತಿಗೆ ನಾನು ತಲೆ ಕೆಡ್ಸ್ಕೊಂಡೇ ಇಲ್ಲ. ಈಟೊಂದು ಸುಳ್ಳಿ ಒಳಕ್ ಹೋಗ್ಬಿಡಿ ಅಮ್ಮಿಯವ್ರೆ. ನಿಮ್ಗೆ ಸುಳ್ಳಿ ಒಳಕ್ ಬರಕ್ಕಿಲ್ಲ ಅಂತ ನಂಗೂ ಗೊತ್ತು. ನಿಜವಾಗ್ಲು ಶಂಕರ ಅವ್ರೆ, ಮನ್ಸಿಗಾಗಿರೋ ಕಾಯದ ಮುಂದೆ ಇದೆಲ್ಲ ಏನೂ ಅಲ್ಲ. ಬಿಟ್ಟಾಕಿ ನಮ್ಮ ಹತ್ರ ಬೇಜಾರು ಮಾಡ್ಕೊಳ್ಳೋದಕ್ಕೆ ಬೇಜಾನ್ ವಿಷಯ ಇದೆ ಅಲ್ವಾ ಅಮ್ಮಿಯವರೇ? ಹೌದು ಜೋಗಿ ಅವ್ರೆ, ಗ್ರೀಷ್ಮನ್ನ ಪರಿಚಯದಿಂದ ಬಚಾವ್ ಮಾಡಬೇಕು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ವಿ. ಆದರೆ ಅವಳು ಹಠಕ್ಕೆ ಬಿದ್ದು ರುದ್ರಭಾವನ್ ಜೊತೆ ಮದುವೆ ಮಾಡಿಕೊಂಡ್ಳು. ಅಲ್ಲಿಗೆ ನಾವು ಹಾಕಿದ ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗಾಯ್ತು. ಏನು ಗೊತ್ತಾ ಶಂಕರ ಅವರೇ, ಈ ಮದುವೆ ಆಗಬಾರ್ದಿತ್ತು. ಗ್ರೀಷ್ಮನ್ ಜೀವನನ ಉದ್ಧಾರ ಮಾಡ್ತೀನಿ ಅಂತ ಹೋಗಿ ರುದ್ರ ಬಾಬ ಸುನಂದಕ್ಕನ ಜೀವನನ ಹಾಳು ಮಾಡಿದ್ರು. ಅಲ್ಲ ಅಮ್ಮಿಯವರೇ, ನಾನು ಗೊತ್ತು ಜೋಗಿಯವರೇ ನೀವೇನು ಹೇಳಕ್ ಹೊರಟಿದ್ದೀರಾ ಅಂತ. ಸುನಂದ ಅಕ್ಕ ಇದನ್ನೆಲ್ಲ ಅರಗಿಸ್ಕೊಂಡಿದ್ದಾರೆ, ಅವರಿಗೆ ಆಗಿರೋದ್ರ ಬಗ್ಗೆ ಏನು ಬೇಜಾರಿಲ್ಲ ಅಂತ ತಾನೇ ನಿಮ್ಮ ವಾದ? ಆದರೆ ಅದು ಹಾಗಲ್ಲ. ಸುನಂದ ಅಕ್ಕ ಈ ಮನೆಗೆ ಬಂದಾಗಿಂದ ಅವ್ರಿಗೂ ಒಂದು ವಾಯ್ಸ್ ಇದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನೇ ಖುಷಿ ಆದ್ರೂ, ಎಷ್ಟೇ ಬೇಜಾರಾದ್ರೂ ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಅವ್ರ ಭಾವನೆಗಳನ್ನ ಅವ್ರ ಒಳಗಡೆನೆ ಬಚ್ಚಿಟ್ಕೋತಾರೆ. ಈಗಲೂ ಅದೇ ಆಗಿದೆ. ಆದರೆ ಅತ್ತಿಗೆ ಬಾ, ನಿಮ್ಮ ಅತ್ತಿಗೆ ಒಬ್ಬ ವಿಧಿ ಇಲ್ಲದೆ ಸುಮ್ಮನಾಗಿದ್ದಾರೆ. ನೀವು ಅದನ್ನೆಲ್ಲ ಒಪ್ಕೊಂಡು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಅಲ್ಲ, ನಿಮ್ಮ ರುದ್ರಣ್ಣ ಮಾಡಿರೋ ತಪ್ಪನ್ನ ಸುನಂದ ಅಕ್ಕ ಏನಾದರೂ ಮಾಡಿದಿದ್ರೆ ನೀವಾಗ್ಲಿ ಸಮಾಜ ಆಗ್ಲಿ ಒಪ್ಕೋತಿದ್ರ? ಶಿವ ಪಾರ್ವತಿಯರ ವಿವಾಹಕ್ಕೆ ನಾವಿನ್ನು ಕಾಯಬಾರದು. ಎಲ್ಲವೂ ಕೂಡಿ ಬಂದಿದೆ. ವಿವಾಹ ಕಾರ್ಯ ಶೀಘ್ರದಲ್ಲಿಯೇ ಪ್ರಾರಂಭವಾಗಬೇಕು ಪರ್ವತರಾಜ. ಪಾರ್ವತಿ ಪರಮೇಶ್ವರರ ಕಲ್ಯಾಣವೆಂದರೆ ಜಗತ್ತಿನ ಕಲ್ಯಾಣ. ಎಷ್ಟೋ ಶತಮಾನಗಳಿಂದ ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಶುಭ ಗಳಿಗೆ, ದೀರ್ಘಕಾಲದ ಸತಿ ವಿಯೋಗದ ನಂತರ ಮತ್ತೆ ಸತಿದೇವಿಯನ್ನೇ ಪಾರ್ವತಿಯ ರೂಪದಲ್ಲಿ ಶಿವ ವರಿಸುತ್ತಿದ್ದಾನೆ. ಅವರಿಬ್ಬರು ಸದಾಕಾಲ ಸುಖವಾಗಿರಲಿ ಎಂಬ ಹಾರೈಕೆಯೊಂದಿಗೆ ವಿವಾಹದ ಮಾತುಕತೆ ಆರಂಭವಾಗಿದೆ. ಶಂಕರ ಶಿವ ಭೋಲೆ ಉಮಾಪತಿ ಮಹಾದೇವ, ಶಂಕರ ಶಿವ ಭೋಲೆ ಉಮಾಪತಿ ಮಹಾದೇವ, ಪಾಲನಹಾರ ಪರಮೇಶ್ವರ ವಿಶ್ವರೂಪ ಮಹಾದೇವ. ಏನಾಯಿತು ಮೈಲಾವತಿ, ಇನ್ನೂ ಏನಾದರೂ ಸಂದೇಹವೇ? ಹೌದು ಮಾತೆ, ಆದಿಶಕ್ತಿಯೇ ನನ್ನ ಮಗಳು ಎನ್ನುತ್ತೀರಿ, ಶಿವನನ್ನು ಸೇರುವುದು ಅವಳ ವಿಧಿ ಎನ್ನುತ್ತೀರಿ, ಎಲ್ಲವೂ ಆದಿಶಕ್ತಿಯ ಇಚ್ಛೆ ಎಂದ ಮೇಲೆ ಅವಳೇಕೆ ಇಷ್ಟು ಕಷ್ಟಪಡಬೇಕು? ಏನೋ ಮಮಕಾರ, ತಾಯಿಯ ಹೃದಯ ಇಷ್ಟೆಲ್ಲ ವಿರೋಧಿಸಿದ ನನ್ನನ್ನೇ ತಾಯಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇಕೆ ಮಾತೆ? ಎಲ್ಲವೂ ಕಲಿಕೆಗಾಗಿ ಮೈನಾವತಿ. ದೇವಿಗೂ ಮನುಷ್ಯ ಜನ್ಮದ ಪಾಠಗಳು ಬೇಕು. ಅವಳು ಮಗಳಾಗಿ ನಿನಗೆ ಹೊಂದಾಣಿಕೆಯ ಪಾಠ ಕಲಿಸುತ್ತಿದ್ದಾಳೆ, ತಾನೂ ಕೂಡ ಪರಿಶ್ರಮದ ಪಾಠ ಕಲಿಯುತ್ತಿದ್ದಾಳೆ. ಮನುಷ್ಯ ಜನ್ಮದಲ್ಲಿ ನಮ್ಮ ಮುಂದಿರುವ ಸನ್ನಿವೇಶಗಳೇ ನಮ್ಮ ಗುರು. ವಿಧಿಯ ಸಂಕಲ್ಪ ಸುಳ್ಳಾಗುವುದಿಲ್ಲ. ಹಿಂದೆ ದಕ್ಷನ ಪುತ್ರಿಯಾಗಿದ್ದವಳು ಈಗ ನಿನ್ನ ಮಗಳಾಗಿದ್ದಾಳೆ. ಆಗಲೂ ಶಿವನಿಗಾಗಿಯೇ ಹುಟ್ಟಿದವಳು.
ಈಗಲೂ ಶಿವನಿಗಾಗಿಯೇ ಹುಟ್ಟಿದ್ದಾಳೆ. ಹೆಚ್ಚು ಯೋಚಿಸಬೇಡ, ಅಳಬೇಡ. ಈ ವಿವಾಹದಿಂದ ಅವಳಿಗೆ ಶುಭವಾಗುತ್ತದೆ. ಪಾರ್ವತಿಯ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾಯಿಯ ಕರ್ತವ್ಯ ಮಾಡಬೇಕು. ಬಾ ಮೈನಾವತಿ, ಬಾ. ಮಹರ್ಷಿಗಳೇ, ಮಹತ್ ಕಾರ್ಯಕ್ಕೆ ಮಹಾಮುನಿಗಳಾದ ನೀವುಗಳೇ ಬಂದಿದ್ದೀರಿ. ವಿವಾಹಕ್ಕೆ ಮುನ್ನುಡಿ ಬರೆಯುವ ಸಂದರ್ಭದಲ್ಲಿ ಪಾರ್ವತಿಯೂ ನಮ್ಮೊಂದಿಗಿರಲಿ ಎನ್ನುವುದು ನನ್ನ ಆಸೆ. ಅವಳು ಬರಲಿ, ನಂತರ ಪ್ರಾರಂಭಿಸೋಣವೇ? ಆಗಲಿ. ಅರುಂಧತಿ, ಮೈನಾವತಿಯರೂ ಬರಲಿ. ಶುಭ ಕಾರ್ಯಕ್ಕೆ ವಿಳಂಬವಾಗಬಾರದು. ಆಗಬಹುದು. ಅಪ್ಪ, ಬಾ ಪಾರ್ವತಿ. ನೋಡು, ನಮ್ಮ ಅರಮನೆಗೆ ಯಾರು ಆಗಮಿಸಿದ್ದಾರೆಂದು? ಸಾಕ್ಷಾತ್ ಸಪ್ತ ಋಷಿಗಳೇ ನಮ್ಮ ಅರಮನೆಗೆ ಬಂದಿದ್ದು ನಮ್ಮ ಪುಣ್ಯ. ನನ್ನ ಪುತ್ರಿ ಪಾರ್ವತಿ. ಪಾರ್ವತಿಯ ಪರಿಚಯ ನಮಗಿದೆ ಮಹಾರಾಜ. ಶಿವನ ಕುರಿತು ತಪಸ್ಸನ್ನು ಮಾಡುತ್ತಿರುವಾಗಲೇ ಆಕೆಯನ್ನು ನೋಡಿದ್ದೇವೆ, ಮಾತನಾಡಿಸಿದ್ದೇವೆ. ಪಾರ್ವತಿಯ ಜ್ಞಾನವನ್ನು ಕಂಡು ಬೆರಗಾಗಿದ್ದೇವೆ. ಮಹಾರಾಜ, ನಿಮ್ಮ ಮಗಳು ಎದುರಿಸಿದ ಪರೀಕ್ಷೆಯಲ್ಲಿ ಒಂದು ಪರೀಕ್ಷೆಗೆ ಮಹಾದೇವ ನಮ್ಮನ್ನೇ ಆಯ್ಕೆ ಮಾಡಿದ್ದರು. ವಿಧಿಯೇ ನಿರ್ಣಯಿಸಿದ ಜೋಡಿ ಇದಾದರೂ ನಾವು ಪಾರ್ವತಿಯ ಬಳಿ ಮಾತನಾಡಿದ ಮೇಲೆ ಅವಳ ಶ್ರೇಷ್ಠತೆ, ಸದ್ಗುಣಗಳ ಪರಿಚಯವಾಯಿತು. ಶಿವನಿಗೆ ಸರಿಯಾದ ಜೋಡಿ ಪಾರ್ವತಿ ಎಂದು ನಾವೆಲ್ಲರೂ ಅಂಗೀಕಾರ ನೀಡಿದ್ದೇವೆ. ಯಾರಾದ್ರೂ ಲಾಯರ್ಸ್ ಇಷ್ಟ? ನನಗೆ ಪರಿಚಯ ಇರೋ ಲಾಯರ್ ಅಂದ್ರೆ ಅಹನ ಅಗ್ನಿಹೋತ್ರ. ಇವಾಗ ಅವರು ಏನ್ಲಿದಾರೋ, ಏನ್ ಮಾಡ್ತಂದ್ರು ಯಾರು ಗೊತ್ತು. ನೀವೇನು ಯೋಚನೆ ಮಾಡ್ಬೇಡಿ, ಅಪ್ಪನ ಬಗ್ಗೆ ನಾನು ನೋಡ್ಕೋತೀನಿ. ಅಪ್ಪ ಎಲ್ಲಾದ್ರೂ ತಿಂದ್ರ? ಇಲ್ಲ, ಒಂದ್ ನಿಮಿಷ ಸ್ಟೇಷನ್ ವರೆಗೂ ಬಂದ್ ಹೋಗಿ ಅಂತ ಹೇಳಿ ಹೀಗ್ ಮಾಡಿದಾರೆ ಈ ಪೊಲೀಸ್ನವ್ರು. ಬೆಳಗ್ಗೆ ಇತ್ತ ಏನೂ ತಿಂದಿಲ್ಲ. ಅಪ್ಪ ಇಲ್ಲಿ ನೋಡಪ್ಪ, ಅಪ್ಪ ನಾನಪ್ಪ ಸೂರ್ಯ ಬಂದಿದ್ದೀನಿ. ಇಲ್ಲಿ ನೋಡಪ್ಪ, ಅಪ್ಪ ಅಪ್ಪ ನಿನ್ನ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಪ್ಪ. ನಿನ್ನ ಯಾವ ಕಾರಣಕ್ಕೂ ಇಲ್ಲಿ ಬಿಡಲ್ಲಪ್ಪ. ನಿನ್ನ ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತೀನಿ, ಮನೆಗೆ ಹೋಗೋಣ. ಹಾಂ, ನಿನ್ನ ನಿಲ್ಬಿಟ್ಟು ನಾನು ಹೆಂಗಪ್ಪ ಇರಲಿ? ಹಾಂ, ಆದಷ್ಟು ಬೇಗ ನಾವೆಲ್ಲ ಮನೆಗೆ ಹೊರಟೋಗೋಣಪ್ಪ. ಹಾಂ, ನಿಂಗೇನು ಆಗೋದಿಲ್ಲ, ನಿನ್ನೇನು ಯೋಚನೆ ಮಾಡಬೇಡಪ್ಪ. ಹಾಂ ಅಪ್ಪ ಇಲ್ಲಿ ನೋಡಪ್ಪ, ಇಲ್ಲಿ ನೀನು ಏನು ತಿಂದಿಲ್ಲ, ಹೊಟ್ಟೆ ಹಸುಕೊಂಡು ಬೇರೆ ಇದೆಯಾ ಅಂತ ಹೇಳಿದ್ರು. ನೀನು ಫಸ್ಟು ತಿನ್ನಕ್ಕೇನಾದ್ರು ತೊಗೊಂಬರ್ತೀನಿ, ಓಕೆನಾ? ಹಾಂ, ಒಂದು ಸ್ವಲ್ಪ ತಿನ್ನುವಂತೆ ಸಮಾಧಾನ ಆಗುತ್ತೆ. ಓಕೆ, ನಾನು ಈಗ ಹೋಗಿ ಬಂದ್ಬಿಡ್ತೀನಿ. ಹಾಂ, ಬೇಗ ಬರ್ತೀನಿ. ರೈ, ಸ್ವಿಚ್ ಆಫ್ ಆಗಿರೋ ನಂಬರ್ಗೆ ಫೋನ್ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಹೋಗಲ್ಲ, ಒಳಗೆ ಅಪ್ಪನ ಜೊತೆ ಇರು, ಒಳಗೆ ಹೋಗು.
ಇವಳೆಲ್ಲಿ ಹೋದಳು? ಎಲ್ಲಮ್ಮನೊಂದಿಗೂ ಇಲ್ಲ, ಎಲ್ಲೆಲ್ಲಿಯೋ ಕಾಣಿಸುತ್ತಿಲ್ಲ. ಬಹುಶಃ ಅಮ್ಮನೊಂದಿಗಿರಬಹುದೋ ಏನೋ. ನೋಡಿ ಬರುತ್ತೇನೆ. ಮಾಡುತ್ತಿದ್ದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಎಲ್ಲಿಗೆ ಹೊರಟೆ? ಅದು ಅಪ್ಪ, ರೇಣುಕೆಗೆ ಶ್ಲೋಕವನ್ನು ಹೇಳಿಕೊಡು ಎಂದಿದ್ದೀರಿ ಅಲ್ಲವೇ, ಅದಕ್ಕಾಗಿಯೇ ಹೊರಟೆ. ಈಗ ಅದರ ಅಗತ್ಯವಿಲ್ಲ. ಸುಮ್ಮನೆ ಅವಳನ್ನು ಮಾತನಾಡಿಸಿ ಅವಳಿಗೆ ತೊಂದರೆ ಕೊಡುವುದು ಬೇಡ. ತೊಂದರೆಯೇ? ಹೌದು, ಅವಳೀಗ ಧ್ಯಾನದಲ್ಲಿದ್ದಾಳೆ. ಅವಳನ್ನು ಅವಳಷ್ಟಕ್ಕೆ ಬಿಟ್ಟು ಬಿಡಿ. ಯಾರು ಅವಳ ಏಕಾಗ್ರತೆಗೆ ಭಂಗ ತರುವುದು ಬೇಡ. ಅವಳಿಗೆ ಇದೊಂದು ಪರೀಕ್ಷೆ. ಅವಳ ಮನಸ್ಸನ್ನು ಎಷ್ಟು ಸಮಯದವರೆಗೆ ಒಂದು ಕಡೆ ಕೇಂದ್ರೀಕರಿಸಿಕೊಳ್ಳಬಹುದೆಂದು ನಾನು ತಿಳಿದುಕೊಳ್ಳಬೇಕಿದೆ. ಅದರ ಅಗತ್ಯ ಈಗ ಏನಿತ್ತು ಅಪ್ಪ? ಮರಳಿನ ಮಡಿಕೆ ಮಾಡಿ ಅದರಲ್ಲಿ ನೀರು ತಂದಿದ್ದಾಳೆ. ಆದರವಳ ಏಕಾಗ್ರತೆಯ ಮೇಲೆ ಸಂಶಯವೇ? ಆ ಕೆಲಸವನ್ನು ನೀವೆಲ್ಲರೂ ದೊಡ್ಡದೆಂದು ಪರಿಗಣಿಸಿರಬಹುದು. ಆದರೆ ಅವಳು ಏನೇ ಸಾಬೀತುಪಡಿಸುವುದಿದ್ದರೂ ನನ್ನ ಎದುರಿನಲ್ಲಿಯೇ ಆಗಬೇಕು. ಅದಕ್ಕಾಗಿಯೇ ಇದು. ಅವಳು ಬಂದಿರುವುದು ಕಲಿಕೆಗಾಗಿ. ಅವಳು ಇಲ್ಲಿಂದ ಹಿಂದಿರುಗುವಾಗ ಅವಳಿಗೆ ಯಾವ ಕೊರತೆಯೂ ಆಗಬಾರದು. ಪರಿಪಕ್ವಳಾಗಿ ಹಿಂದಿರುಗಬೇಕು. ಅಂತಹ ಶಿಕ್ಷಣವನ್ನು ನಾನವಳಿಗೆ ನೀಡಬೇಕು. ಮುಂದಿನ ಅವಳ ಅಧ್ಯಯನ ಸುಗಮವಾಗಿ ನಡೆಯಬೇಕಾದರೆ ಮನಸ್ಸಿನ ಚಾಂಚಲ್ಯವನ್ನು ತೊರೆದು ಮನಸ್ಸನ್ನು ಹದಗೊಳಿಸಬೇಕು. ಅದಾಗದಿದ್ದರೆ ಯಾವ ಶಿಕ್ಷಕನು, ಯಾವ ಶಿಕ್ಷಣವು ಯಾರನ್ನು ಸುಶಿಕ್ಷಿತರನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಕಡೆ ಪಕ್ಷ ಇವ್ರ ಬಾಯಲ್ಲಾದ್ರೂ ನಾನು ಬುದ್ಧಿಯವ್ರ ಮಟ್ಟಕ್ಕೆ ಏರೋ ಹಾಗಾಯ್ತಲ್ಲ. ನೋಡಿ ಅಜ್ಜಿ, ನಾನು ಸಿದ್ಲಿಂಗ್ ಬುದ್ಧಿ ಅಲ್ಲ, ಅವ್ರ ಶಿಷ್ಯ ಚಾಮರ ಅಂತ. ಅಯ್ಯೋ, ನೀವಲ್ವಾ? ಹಾಗಿದ್ರೆ ಬೇಗ ನನ್ನ ಅವ್ರ ಹತ್ರ ಕರ್ಕೊಂಡೋಗಿ, ಇಲ್ಲಾಂದ್ರೆ ನನ್ನ ಸೊಸೆ ನನ್ನ ಮೊಮ್ಮಗ ಸತ್ತೇ ಹೋಗ್ತಾರೆ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ, ಬನ್ನಿ ನಮ್ಮ ಜೊತೆ ಬನ್ನಿ ಬನ್ನಿ. ಮಾತಾಡಬೇಕಿತ್ತು. ಹೇಳು ಸುಶೀಲಾ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ನನಗೆ ಯಾಕೆ ಇಷ್ಟು ಕಷ್ಟ ಬುದ್ಧಿ? ಇಲ್ಲಿ ನಿಂಗೆ ಏನು ಕಷ್ಟ ಆಗ್ತದೆ ಸುಶೀಲಾ? ಎಲ್ಲದು ಬುದ್ಧಿ? ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ ನಂಗೆ ಈ ಥರ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ತಿಳ್ಕೋಬೇಕಾಗಿದೆ. ನಿನ್ನಿಂದ ಯಾವ ಅನ್ಯಾಯನೂ ಆಗಿಲ್ಲ, ಹಾಗೆಲ್ಲ ನೀನು ತಿಳ್ಕೋಬೇಡ. ಮತ್ತೆ ನನ್ನ ಮನ್ ಮನೆಗೂ ಹೋಗಿ ಭಿಕ್ಷೆ ಬೇಡಬೇಕು. ಬನ್ನಿ ಹೀಗೆ ಬನ್ನಿ ಬುದ್ಧಿ.
ಬುದ್ಧಿ ಬುದ್ಧಿ ಇಲ್ಲ ಇದೆ ಬುದ್ಧಿ ಬುದ್ಧಿ ಅಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ದಯವಿಟ್ಟು ಕೂಡಲೇ ಬರಬೇಕು ತಾಮರ ಸ್ವಾಮಿಗಳೇ ನಾನು ಬುದ್ಧಿಗಳ ಹತ್ರ ಏನೋ ಮಾತಾಡ್ತಾ ಇದ್ದೀನಿ ಅಯ್ಯೋ ತುಂಬಾ ದೊಡ್ಡ ಸಮಸ್ಯೆ ಆಗಿದೆಮ್ಮ ನಿನಗೆ ಗೊತ್ತಾಗಲ್ಲ ಸುಮ್ಮನಿರು ಬುದ್ಧಿ ತಾವು ದಯವಿಟ್ಟು ಬನ್ನಿ ಸುಶೀಲ ನಾಳೆ ಮಾತಾಡೋಣ ನಡಿ ಚಾಮರ ಏನು ಅಂತ ನೋಡೋಣ ಇವರೇ ನಮ್ಮ ಬುದ್ಧಿಗಳು ಸಿದ್ಧಲಿಂಗ ಬುದ್ಧಿಗಳು ಬುದ್ಧಿ ಬುದ್ಧಿ ನಮ್ಮ ಸಂಸಾರ ನಾಶ ಆಗೋಗುತ್ತೆ ನನ್ನ ಕೈನಲ್ಲಿ ಇನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮ್ಮ ಹತ್ರ ಓಡ್ ಬಂದೆ ಬುದ್ಧಿ ನೋಡಿ ಅದು ಸಮಾಧಾನ ಮಾಡ್ಕೊಳ್ಳಿ ರೇವತಿ ಮೊದಲು ಕುಡಿಯೋದಕ್ಕೆ ಏನಾದ್ರು ತಗೊಂಡ್ ಪರವಾಗಿಲ್ಲ ಬುದ್ಧಿ ನನಗೇನು ಬೇಡ ಸಮಾಧಾನ ಆಯ್ತಾ ಪಟ್ಟದೆ ಬನ್ನಿ ವೇದ ಎಲ್ಲಿಗೆ ಹೋಗ್ತಿದ್ದೆ ವೇದ ವೇದ ಬಂದಿಯಮ್ಮ ನೋಡಿ ಇವರು ಮಂಜುನಾಥ ಹುಬ್ಳಿ ಮಂಜುನಾಥ ಅದನ್ನೇ ಹೇಳಿದ್ದು ಎಲ್ರೂ ಕೇಳಿಸ್ಕೊಳ್ಳಿ ಇವ್ರು ಮುಂಚೆ ನಮ್ಮನೇಲಿ ಕೆಲಸ ಮಾಡ್ತಾ ಇದ್ರು ಇನ್ನು ನಾನು ಇರೋವರೆಗೂ ಊಟ ತಿಂಡಿ ಎಲ್ಲ ಇವರೇ ಮಾಡೋದು ಇವರು ವಿಷ್ಣು ಭಟ್ಟ ಅಂತ ಇವ್ರು ಅಷ್ಟು ಆದ್ರೆ ಇವ್ರಿಗೆ ಮಾತು ಬರಲ್ಲ ಇಲ್ಲಿ ಎಲ್ಲ ಬುರುಡೆ ಸಂಸಾರಿಯಾದರೇನು ಸನ್ಯಾಸಿಯಾದರೇನು ಅಧಿಕಾರಿಯಾದರೇನು ಅಲೆಮಾರಿಯಾದರೇನು ಸಮಯಕ್ಕೆ ತಕ್ಕ ಹಾಗೆ ಬಿಟ್ಟೇ ಬಿಡ್ತಾರೆಲ್ರೂ ಬುರುಡೆ ಸತ್ಯವಂತ ನಾನು ಎಂದು ಹೇಳೋನ ಬಾಯಿಗೆ ಹಾಗೂ ಬಿರುಡೆ ಹಾಗೂ ಬಿರುಡೆ ಎಲ್ಲ ಬುರುಡೆ ಅಡುಗೆನೇ ಯಾವ ಹೋಟ್ಲಿಗೆ ಮಾಡಲ್ಲ ಅಷ್ಟು ಸಖತ್ತಾಗಿ ಮಾಡ್ತಾರೆ ನಮ್ಮ ವೇದನ್ನ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾರೆ ಎಲ್ರಿಗೂ ಓಕೆನಾ ಓಕೆಮ್ಮ ಓಕೆ ಇವ್ರೇನು ಕನಸಿದ್ದು ತುಂಬ ಖುಷಿ ಆಯ್ತಮ್ಮ ಇಲ್ಲ ಇಲ್ಲ ನನಗೆ ಓಕೆ ಇಲ್ಲ ವಿಷ್ಣು ಭಟ್ರೆ ಎಲ್ಲಿ ಹೋಗ್ತೀರಿ ನೀವು ಅವನು ನನ್ನ ಮೊಮ್ಮಗ ಅವನು ಹಿಂಗೆ ಮಾತಾಡೋದು ಬನ್ನಿ ಒಳಗೆ ಹೋಗೋಣ ಬನ್ನಿ 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 ಬರು
ಹೌದಾ? ಆತ್ಯಾ, ಸ್ವಲ್ಪ ಜೋರಾಗಿ ಮಾತಾಡು, ಒಂದು ಆಟ ಆಡೋಣ. ಆಟನ? ಏನ್ ಆಟ? ಹೇಳ್ತೀನಿ, ಮಾತಾಡು. ಹೌದಾ? ಏನಂದೆ ಆದ್ಯಾ? ನೈಟು ಅಮೆಯ ನಿನ್ನ ಹೊರಗಡೆ ಕರ್ಕೊಂಡು ಹೋಗಿದ್ನ? ವಾವ್, ಸೂಪರ್ ಆದ್ಯಾ. ವಾವ್, ಸೋ ನೈಸ್ ಆದ್ಯಾ. ಕೇಳೋದಕ್ಕೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಆದ್ಯಾ, ಆದ್ಯಾ, ತನ್ವಿ, ಆದ್ಯಾ. ಎಲ್ಲೋಗಿದ್ರಿ? ಅಮೆಯ ಎಲ್ಲಿ ಕರ್ಕೊಂಡು ಹೋಗಿದ್ದ? ಓ, ಹಾಗಿದ್ರೆ ಸುತ್ತಾಟ ಜೋರಾಗಿದೆ ಅನ್ನು. ಒಟ್ನಲ್ಲಿ ನೀನು ಅಮೆಯ ಹ್ಯಾಪಿ ಆಗಿದ್ದೀರಾ. ಒಂದ್ ನಿಮಿಷನೂ ಟೈಮ್ ವೇಸ್ಟ್ ಮಾಡಬೇಡಿ. ಹೇಗಿದ್ರು ರೀಸೆಂಟ್ ಆಗಿ ಮದ್ವೆ ಆಗಿದ್ದೀರಾ, ಚೆನ್ನಾಗಿ ಸುತ್ತಾಡಿ. ಏ, ಹೋಗೆ ನೀನು. ಕಳ್ಳಿ, ನಾಚಿಕೆ ಬೇರೆ. ಮನವಿ, ಆದ್ಯ ಫೋನ್ ಮಾಡಿದ್ಲಾ? ಏನ್ ವಿಷಯ ಅಂತೆ? ನನ್ ಬಗ್ಗೆ ಏನಾದ್ರೂ ಕೇಳಿದ್ಲಾ? ನಿನ್ ಬಗ್ಗೆನಾ? ಏನ್ ಕನ್ಸು ಕಾಣ್ತಿದ್ಯಾ? ನೀನೇ ಕೇಳಿಸ್ಕೊಂಡಿಲ್ವಾ, ಅಮೆಯ ಆದ್ಯನ ಔಟಿಂಗ್ ಕರ್ಕೊಂಡು ಹೋಗಿದ್ನಂತೆ. ಅವರಿಬ್ರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ವಾಟ್? ನೋ, ನಿಜಾನೇ ಹೇಳ್ತಾ ಇದ್ದೀನಿ. ಸೊ ಏನ್ ಪ್ರೂವ್ ಮಾಡೋದಕ್ಕೆ ಹೊರಟಿದ್ಯಾ ನೀನು? ಹೋಗಿ ಇಡೀ ಫ್ಯಾಮಿಲಿ ಮುಂದೆ ಹೇಳು ಆದ್ಯ ಅಮೆಯ ಖುಷಿಯಾಗಿದ್ದಾರೆ ಅಂತ. ಬೇಡದೆ ವಿಷಯಕ್ಕೆ ಹೋಗಿ ಫಿಟ್ಟಿಂಗ್ ಇಡೋದಲ್ಲ, ಇಂಥ ವಿಷಯಗಳನ್ನ ಹೇಳಬೇಕು ಧೈರ್ಯ ಇದ್ರೆ. ಏಯ್, ಗೆಟ್ ಲಾಸ್ಟ್. ಯಾಕೆ ಬರ್ನಿಂಗ್ ತಡ್ಕೊಳಕ್ ಆಗ್ತಿಲ್ವಾ? ಏಯ್ ಮನವಿ, ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ತನ್ವಿ. ಆದ್ಯ ಅಮ್ಮನ ಪಾಲಾಗಿದ್ದಾಳೆ, ನಂಗೆ ಆದ್ಯ ಬೇಕು ತನ್ವಿ, ನಂಗೆ ಆದ್ಯ ಬೇಕು ತನ್ವಿ. ಅವಳು ಇಲ್ಲಾಂದ್ರೆ ನಾನು ಇರೋಲ್ಲ, ಆದ್ಯ ಬೇಕು ನಂಗೆ. ವಿಕ್ಕಿ, ಶಟ್ ಯುವರ್ ಮೌತ್. ಛೇ, ಆದ್ಯ ನಂಗೆ ಆದ್ಯ ಬೇಕು. ಅವನು ಮತ್ತೆ ಶ್ರಾವಣಿ ಜಾಫ್ರ ಹೋಗಿದೆ ಅಲ್ಲಿಗೆ. ಸತ್ಯ ಹೇಳಕ್ಕೆ ಯಾಕೆ ಇನ್ನೂ ರೆಡಿ ಆಗಿಲ್ಲ? ಅಲ್ಲ ಮಾಮ್, ನಡೀದೇ ಇರೋ ಮದುವೆಗೆ ಯಾಕೆ ರೆಡಿ ಆಗ್ಬೇಕು? ಈ ಮದುವೆ ನಡೀಲೇಬೇಕು. ಮುಂದೆ ಒತ್ತಾಯ ಮಾಡಬೇಡಿ ಮಾಮ್, ನಾನು ಈಗಾಗಲೇ ಮಾತು ಕೊಟ್ಟಿದ್ದೀನಿ, ಕಾವೇರಿಗೆ ಮೋಸ ಮಾಡಲ್ಲ, ಹಾಗೆ ವೃಂದಾಗೂ ಮೋಸ ಆಗಕ್ಕೆ ಬಿಡಲ್ಲ ಅಂತ. ಈ ಮದುವೆ ಏನಾದರೂ ನಡೆದ್ರೆ ಅವರಿಬ್ರಿಗೂ ಮೋಸ ಆಗತ್ತೆ, ನನ್ನಿಂದ ಈ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಸಿಸ್ ಮದುವೆ ಒಂದಾಗಲಿ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ, ಈಗ ಅದಾಗಿದೆ. ಸೊ ಎಲ್ರಿಗೂ ಸತ್ಯ ಹೇಳೋ ಟೈಮ್ ಬಂದಿದೆ. ಹೇಳ್ತೀನಿ, ಈಗಲೇ ಹೋಗಿ ಎಲ್ಲರಿಗೂ ಎಲ್ಲ ವಿಷಯನೂ ಹೇಳ್ತೀನಿ. ಅಗಸ್ತ್ಯ, ನೀನು ಸತ್ಯ ಹೇಳಬಾರ್ದು. ನನ್ಗೆ ಉಳಿದಿರೋದು ಅದೊಂದೇ ದಾರಿ ಮಾಮ್, ನಾನು ಹೇಳಲೇಬೇಕು. ನನ್ನ ಸತ್ರ ಹೇಳ್ತೀಯಾ? ಮಾಮ್, ಏನ್ ಮಾಡ್ತಿದ್ದೀರಾ? ಹತ್ತಿರ ಬರಬೇಡ ಮಾಮ್, ಸುಮ್ಮನೆ ಆ ಗನ್ನ ಬಿಸಾಕಿ. ಏನಿದು ಹುಡುಗಾಟ ನಿಮ್ದು? ಇಲ್ಲ, ಏನಂದೆ ನೀನು? ಸತ್ಯ ಹೇಳ್ತೀಯಾ? ಸತ್ಯನ? ನೀನೇನಾದರೂ ಸತ್ಯ ಹೇಳಿ ಮದುವೆ ನಿಲ್ಲಿಸಿದ್ರೆ ಮರುಕ್ಷಣನೇ ನನ್ನ ಹೆಣ ನೋಡಬೇಕಾಗುತ್ತೆ.
ಮೋಮ್ ಏನು ಹೇಳ್ತಾ ಇದ್ದೀರಾ ನೀವು? ಎಲ್ಲ ಗೊತ್ತಿದ್ದು ಹೀಗೆ ಮಾಡೋದು ಸರಿನಾ? ಸುಮ್ಮನೆ ಗನ್ ಕೊಡಿ ನೀವು. ಈಗಲೂ ನಿನಗೆ ನಿಮ್ಮ ಅಕ್ಕನಿಗಿಂತ ನಿನ್ನ ಮಾಮ್ಗಿಂತ ಅವಳು ಯಾವಳು ಹಳ್ಳಿ ಗುಗ್ಗು ಕಾವೇರಿನೇ ಹೆಚ್ಚ? ಪರವಾಗಿಲ್ಲ ಬಿಡು, ಯಾರಿಗೇನಾದ್ರೂ ನಿನಗೇನು, ನೀನು ಅವಳ ಜೊತೆ ಹಾಯಾಗಿರು, ಹೋಗು. ನನ್ನನ್ನು ಹೆದರ್ಸ್ತಾ ಇದ್ದೀರಲ್ಲ ನೀವು, ನಿಮ್ಮ ಬ್ಲ್ಯಾಕ್ ಮೇಲ್ಗೆ ನಾನು ಬಗ್ಗಲ್ಲ. ಒಂದು ಕ್ಷಣಕ್ಕೆ ನಿಮ್ಮ ಮಾತು ಕೇಳಿ ನಾನು ಏನಾದರೂ ಮದುವೆ ಆದರೆ ನಮ್ಮಿಬ್ಬರು ಲೈಫ್ ಜೊತೆಗೆ ವೃಂದ ಲೈಫು ಹಾಳಾಗೋಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನೀನೇನಾದರೂ ಸತ್ಯ ಹೇಳಿದ್ರೆ ನಾನು ಶೂಟ್ ಮಾಡ್ಕೋತೀನಿ. ನೋಮು ಪ್ಲೀಸ್ ಆ ಗನ್ ಕೊಡಿ ನನಗೆ. ಪಾಪ ಕಾವೇರಿಯವರು, ಅವ್ರ ಲೈಫ್ ಹಾಳಾಗೋದ್ರೆ ಸರಿನಾ? ಅವ್ರ ಫೀಲಿಂಗ್ಸ್ಗೆ ನನ್ನ ಫೀಲಿಂಗ್ಸ್ಗೆ ನಾವು ಮದುವೆ ಆಗಿರೋದಕ್ಕೆ ಬೆಲೆನೇ ಇಲ್ವಾ ಮಾವ್? ಪ್ಲೀಸ್ ಮಾವ್ ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ನನಗೆ ಗೊತ್ತಿಲ್ಲ ಅಗಸ್ತ್ಯ, ಆದರೆ ಒಂದದ್ದು ಸತ್ಯ, ಸಾಯೋದಾದರೆ ನಾನು ಒಬ್ಬಳೇ ಸಾಯಲ್ಲ. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ಕಾವೇರಿ ಅವಳು ಕೊಂದು ನಾನು ಸಾಯ್ತೆ. ಒಂದು ನಿನ್ನ ವೃಂದ ಮದುವೆ ನಡೆಯುತ್ತೆ, ಇಲ್ಲ ನನ್ನ ಕಾವೇರಿ ಹೆಣ ಬೀಳತ್ತೆ. ನಿನಗೆ ನಿನ್ನ ಮಾಮ್ಗಿಂತ ಆ ಹಳ್ಳಿಯವಳೆ ಮುಖ್ಯ ಅಲ್ವಾ? ಸತ್ಯ ಹೇಳಬೇಕೋ ಬೇಡವೋ ಅಂತ ನೀನೇ ಯೋಚನೆ ಮಾಡು. ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರೂ ತೊಲಗದಾದ ಎದೆಗೆ ಬಡಿದ ಸಿಡಿಲ ಭಾರ, ಬದುಕೆ ನೀನು ತೀರ ಕ್ರೂರ, ಕರಗುತ್ತಿರುವ ಪ್ರಾಣ ಹಿಡಿದು ಅಂಗಲಾಚಿ ನಿಲ್ದೆ ಸ್ವತಃ ಅಡಗಲಾಗದ ಈ ಪ್ರಹಾರ, ಸೂತ್ರಧಾರನ ಜೊತೆಗೆ ಸಮರ ಒಂದು ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ, ಟೈಮೂ ಇಲ್ಲ. ಪ್ಲೀಸ್ ಮದುಮಗನ ಹಾಗೆ ರೆಡಿಯಾಗಿ ಮಂಟಪಕ್ಕೆ ಬಾ. ನಿಮ್ಮ ಮಾಮ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಈ ಅಂಬಿಕಾ ಹೇಳ್ದಾಗೆ ಮಾಡ್ತಾಳೆ. ಕೊಡಿಸು ಕೊಡಿಸು ಕಿಂಚ